ನನಗೆ ಬಹಳ ಅಚ್ಚರಿಯ ಬೆಳವಣಿಗೆ ಅಂದ್ರೆ ಕೆಆರ್ ಪುರಂನಲ್ಲಿ ನೀವು ಕೊಡ್ತಾರ ಪಟ್ಟಿ ಮೂರು ಸಾವಿರ ಜನ ಬರ್ಬೋದು ಅಂದ್ರೆ ಏಳುವರೆ ಸಾವಿರ ಜನ ರಿಜಿಸ್ಟರ್ ಮಾಡ್ತಾರೆ ಜನ ನಿರೀಕ್ಷೆಗಿಂತ ಡಬ್ಬಲ್ ಬರ್ತಾವೆ ನೀವು ನೀವು ಹೇಳೋ ಪ್ರಕಾರ ಭೈರತಿ ಬಸವರಾಜ್ ವಿರುದ್ಧ ಅಂದ್ರೆ ಪಿಯ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಮೋಹನ್ ಅವರು ಅಂದ್ರೆ ನೀವು ಒಂದು ನಲ್ವತ್ತೈದು ಸಾವಿರ ಲೀಡರ್ ಗೆಲ್ಬಹುದು ಅಂತ ಹೇಳ್ತಾ ಇದ್ದೀರಪ್ಪ ಅಲ್ಲ ನಾನು ಅಷ್ಟು ನಲ್ವತ್ತೈದು ಸಾವಿರ ಲೀಡರ್ ಗೆಲ್ತೀನಿ ಅಂತ ಅಲ್ಲ ಬಸವರಾಜ್ ಸೋಲೆ ಸೋಲ್ತಾನೆ ಅಂತ ನಾನು ಇವತ್ತು ಕಡಾ ನಿಮ್ಮ ಭೈರತಿ ಬಸವರಾಜ್ ಕೆ ಆರ್ ಪುರಂ ನಲ್ಲಿ ಸೋಲೆ ಸೋಲ್ತಾರೆ ಬಿಜೆಪಿ ಸೋಲೆ ಸೋಲ್ತದೆ ಈ ಸರ್ತಿ ಫಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಹಾಗಾದ್ರೆ ಅವ್ರು ಅವ್ರು ಏನು ಏನ್ ಅವ್ರ ನೀವು ಹೇಳ್ತೀರಿ ಅವ್ರು ಭ್ರಷ್ಟಾಚಾರಿ ಬಸವರಾಜ್ ಅಂತ ಹೇಳ್ತೀರಿ ಆ ಕೆ ಆರ್ ಪುರಂ ನಲ್ಲಿ ಗಾಂಜಾ ಡ್ರಗ್ಸ್ ಆಫ್ ಹಿಮ್ ಜಾಸ್ತಿ ಇದೆ ಅಂತ ಹೇಳ್ತೀರಿ ಕೆ ಆರ್ ಪುರಂ ರೌಡಿಸಮ್ ಅಂತ ಹೇಳ್ತೀರಿ ಹಂಗಾರೆ ನೀವು ಬಂದ್ರೆ ಏನ್ ಮಾಡ್ತೀರಿ ನಾನು ಇದೆಲ್ಲ ಕ್ಲಿಯರ್ ಅಡ್ಮಿನಿಸ್ಟ್ರೇಷನ್ ಇವತ್ತಿನ ದಿವಸ ಲಂಚ ತಗೊಳ್ಳಲ್ಲ ಲಂಚ ತಗೊಳ್ಳಲ್ಲ ಕಮಿಷನ್ ತಗೊಳ್ಳಲ್ಲ ಆಮೇಲೆ ಫಸ್ಟ್ ಲ್ಯಾಂಡ್ ಆರ್ಡರ್ ಈ ಜನ ಬಯಸ್ತಾರೆ ಗೊತ್ತಾ ಎಲ್ಲದಕ್ಕಿಂತ ಕಾಸ್ಟ್ಲಿಯೆಸ್ಟ್ ಥಿಂಗ್ ಏನ್ ಗೊತ್ತಾ ಮನುಷ್ಯನ್ಗೆ ನೆಮ್ಮದಿ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ದೇ ಇರೋ ಬದುಕು ಇವತ್ತಿನ ದಿವಸ ಪುರಂ ಕ್ಷೇತ್ರದಲ್ಲಿ ಎಲ್ರಿಗೂ ಹೆದರಿಕೆ ಇವತ್ತು ಹೆದರ್ ನಿಮಗೆ ರಿಪಬ್ಲಿಕ್ ಆಫ್ ಕೆಆರ್ ಪುರಂ ಅನ್ನುವಂಥ ಮಟ್ಟಕ್ಕೆ ಇವತ್ತು ದಿವಸ ಕೆ ಆರ್ ಪುರಂ ಆಗಿದೆ ಹೆದರ್ಸ್ತಾರೆ ಯಾರಾದ್ರೂ ಕಾಂಗ್ರೆಸ್ ಪಾರ್ಟಿಗೆ ಬರ್ತೀನಿ ಅಂದ್ರೆ ಹೋಗಿ ಕೆ ಆರ್ ಪುರಂ ಹೇಳ್ತಿರೋದು ಬೆಂಗಳೂರಿನಲ್ಲಿ ಒಂದು ವಿಧಾನಸಭಾ ಕ್ಷೇತ್ರ ಇಲ್ಲ ಕೆ ಆರ್ ಅದ್ರ ಬಗ್ಗೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ರಿಪಬ್ಲಿಕ್ ಆಫ್ ಕೆ ಆರ್ ಪುರಂ ಅನ್ನೋ ಮಟ್ಟ ಕಾಬಿಟ್ಟಿದ್ಯಾ ಪೊಲೀಸ್ ಸ್ಟೇಷನ್ಗಳನ್ನ ಇವತ್ತು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಕಚೇರಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ ಅವ್ರ ಏಜೆಂಟ್ಗಳು ಮಾಡ್ಕೊಂಡಿದ್ದಾರೆ ಈ ಇನ್ಸ್ಪೆಕ್ಟರ್ಗಳು ಇವತ್ತು ಅವ್ರ ಏಜೆಂಟ್ ಇವಾಗ ಏನಕ್ಕೆ ಅವ್ರು ಎಂಬತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಅವರು ಇನ್ಸ್ಪೆಕ್ಟ್ರು ಏನಕ್ಕೆ ಸೂಸೈಡ್ ಮಾಡ್ಕೊಂಡ್ರವರು ಇವರು ಒತ್ತಡ ತಡಿಲಾರ್ದೆ ಲಾರ್ದೆ ಸೂಸೈಡ್ ಮಾಡಿಕೊಂಡಿರ್ತಕ್ಕಂಥದ್ದು ಇವ್ರು ಮಾಡುವಂತ ಕೆಲ್ಸಗಳನ್ನ ಅವರು ಮಾಡಕ್ಕಾಗದೆ ಇವತ್ತು ಅವ್ರು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದಕ್ಕಿಂತ ನೀವು ಬಹಳ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇದೀರಿ ಮೋಹನ್ ಅವರ ಸಾಮಾನ್ಯ ಆರೋಪಗಳಲ್ಲ ಅಲ್ಲ ಸರ್